Our difficulty, as I said, is not about the ultimate future. Our difficulty is how to make the heterogeneous mass that we have today take a decision in common and march in a cooperative way on that road which is bound to lead us to unity. ಎಲ್ಲರಿಗೂ ನಮಸ್ಕಾರ. ನಾನು ಇಂದು ಪ್ರಸ್ತುತಪಡಿಸುತ್ತಿರುವ ಲೇಖನ ಅಂಬೇಡ್ಕರ್ ಅವರ ಸಮಗ್ರ ಬರಹ ಮತ್ತು ಭಾಷಣಗಳ ಸಂಪುಟ 4 ಆಯ್ಕೆ ಮಾಡಿರುವ ಹಿಂದೂಗಳಿಂದ ದೂರ ಎನ್ನುವ ಅಧ್ಯಾಯ. ತಮ್ಮ ಸಮಸ್ಯೆ ಕುರಿತು ಆಲೋಚಿಸುವ ಸಾಮರ್ಥ್ಯವುಳ್ಳ ಬಹುಸಂಖ್ಯಾತ ಅಸ್ಪೃಶ್ಯರು ಹಿಂದೂ ಧರ್ಮ ತ್ಯಜಿಸಿ ಇತರ ಧರ್ಮಕ್ಕೆ ಮತಾಂತರ ಹೊಂದುವುದು ಅಸ್ಪೃಶ್ಯತೆಯ ಸಮಸ್ಯಾ ಪರಿಹಾರಕ್ಕೆ ಒಂದು ದಾರಿ ಎಂದು ನಂಬುತ್ತಾರೆ. 1936 May 31 ಮುಂಬೈನಲ್ಲಿ ಜರುಗಿದ ಮಹಾರ್ ಸಮುದಾಯದ ಒಂದು ಸಮ್ಮೇಳನದಲ್ಲಿ ಇಂತಹ ಒಂದು ಒಮ್ಮತದ ನಿರ್ಣಯ ಪಾಸಾಯಿತು. ಆ ಸಮ್ಮೇಳನ ಮಹಾರ್ ಸಮುದಾಯಕ್ಕೆ ಸೀಮಿತವಾದ ಸಮ್ಮೇಳನವಾಗಿದ್ದರೂ ಅಂದು ಕೈಗೊಂಡ ನಿರ್ಣಯಕ್ಕೆ ಭಾರತದ ಉದ್ದಗಲಕ್ಕೂ ನೆಲೆಸಿರುವ ಬಹುದೊಡ್ಡ ಸಂಖ್ಯೆಯ ಅಸ್ಪೃಶ್ಯರ ಬೆಂಬಲವಿತ್ತು. ಮತ್ತಾವುದೇ ನಿರ್ಣಯವೂ ಇಂತಹ ಕೋಲಾಹಲ ಉಂಟು ಮಾಡಿರಲಿಲ್ಲ. ಹಿಂದೂ ಮತದ ಬುನಾದಿಯೇ ಅಲುಗಾಡಿತು ಮತ್ತು ಈ ನಿರ್ಣಯದ ವಿರುದ್ಧ ಅಸ್ಪೃಶ್ಯರ ವಿರುದ್ಧ ಶಾಪ ಅಭಿಶಾಪಗಳನ್ನು ತೂರಲಾಯಿತು, ಬೆದರಿಕೆ ಹಾಕಲಾಯಿತು. ಅಸ್ಪೃಶ್ಯರ ಮತಾಂತರದ ವಿರೋಧಿಗಳ 4 ಮುಖ್ಯ ಆಕ್ಷೇಪಣೆಗಳೆಂದರೆ: 1, ಮತಾಂತರದಿಂದ ಅಸ್ಪೃಶ್ಯರಿಗೆ ಏನು ಲಾಭವಿದೆ? ಮತಾಂತರ ಅಸ್ಪೃಶ್ಯರ ಸ್ಥಾನಮಾನದಲ್ಲಿ ಯಾವ ಬದಲಾವಣೆಯನ್ನು ಉಂಟು ಮಾಡಿತು? 2, ಎಲ್ಲ ಧರ್ಮಗಳು ಸತ್ಯ, ಎಲ್ಲ ಧರ್ಮಗಳು ಒಳ್ಳೆಯವು, ಧರ್ಮವನ್ನು ಬದಲಿಸುವುದು ವ್ಯರ್ಥ. 3, ಅಸ್ಪೃಶ್ಯರ ಮತಾಂತರ ರಾಜಕೀಯ ಸ್ವರೂಪದ್ದಾಗಿದೆ. 4, ಅಸ್ಪೃಶ್ಯರ ಮತಾಂತರ ನಿಜವಲ್ಲ, ಏಕೆಂದರೆ ಅದು ಯಾವುದೇ ಶ್ರದ್ಧೆಯನ್ನ ಆಧರಿಸಿಲ್ಲ. ಈ ಆಕ್ಷೇಪಣೆಗಳು ಅರ್ಥಶೂನ್ಯ ಮತ್ತು ಅಸಫಲ ಎನ್ನುವುದನ್ನು ವಿವರಿಸಿ ತೋರಿಸಲು ಬಹಳ ಕಷ್ಟಪಡಬೇಕಿಲ್ಲ. ಕೊನೆಯ ಆಕ್ಷೇಪಣೆಯನ್ನು ಮೊದಲು ಎತ್ತಿಕೊಳ್ಳೋಣ. ಯಾವುದೇ ಧಾರ್ಮಿಕ ಉದ್ದೇಶವಿಲ್ಲದೆ ಮತಾಂತರ ಜರುಗಿದ ಅನೇಕ ಘಟನೆಗಳು ಚರಿತ್ರೆಯಲ್ಲಿ ಹೇರಳವಾಗಿ ದೊರೆಯುತ್ತವೆ. ಕ್ಲೋವಿಸ್ ಮತ್ತು ಆತನ ಪ್ರಜೆಗಳು ಕ್ರೈಸ್ತರಾಗಿ ಪರಿವರ್ತನೆಗೊಂಡ ರೀತಿ ಯಾವುದು? ಎಥೆಲ್ಬರ್ಟ್ ಮತ್ತು ಆತನ ಕೆಂಟಿಶ್ ಪ್ರಜೆಗಳು ಕ್ರೈಸ್ತರಾದುದು ಹೇಗೆ? ಅವರ ಹೊಸ ಧರ್ಮ ಸ್ವೀಕೃತಿಗೆ ಯಾವುದಾದರೂ ಧಾರ್ಮಿಕ ಉದ್ದೇಶವಿತ್ತೆ? ಮಧ್ಯಕಾಲೀನ ಅವಧಿಯಲ್ಲಿ ಜರುಗಿದ ಕ್ರಿಶ್ಚಿಯನ್ ಮತಾಂತರದ ಸ್ವರೂಪವನ್ನು ರೆವರೆಂಟ್ ರೀಚೆಲ್ ಹೀಗೆ ವಿವರಿಸುತ್ತಾರೆ: ಒಂದರ ಬಳಿಕ ಮತ್ತೊಂದರಂತೆ ಯುರೋಪಿನ ಅನೇಕ ದೇಶಗಳು ಈ ಧರ್ಮಕ್ಕೆ ಪರಿವರ್ತಿತರಾದರೂ ಇವರ ಮತಾಂತರ ಎಂದೂ ಜನಪ್ರೇರಿತವೆನಿಸಲಿಲ್ಲ. ಅದು ಉಚ್ಚ ಶಕ್ತಿಯ ಪ್ರೇರಿತ ಎನಿಸಿತು. ಬಿಷಪ್ ರೆಮಿಗಿಯನ್ ಅವರಿಗೆ ಕ್ಲೋಮಿಯನ್ ಶರಣಾಗತನಾದನು. ಆ ಬಳಿಕ 3,000 ಫ್ರಾಂಕರು ದೀಕ್ಷೆ ಹೊಂದಿದರು. ಅಗಸ್ಟಿನ್ ಮತಬೋಧೆಯ ಪ್ರಭಾವಕ್ಕೆ ಎಥೆಲ್ಬರ್ಟ್ ಒಳಗಾದ. ಅವನ ಬೆನ್ನ ಹಿಂದೆಯೇ ಎಲ್ಲ ಕೆಂಟ್ ಜನತೆ ಅವನನ್ನು ಅನುಸರಿಸಿದರು. ಅವನ ಮಗ ಇಯತ್ಬಾಲ್ಡ್ ಸ್ವಧರ್ಮ ತ್ಯಜಿಸಿದಾಗ ಕೆಂಟ್ ಜನ ಕೂಡ ಸ್ವಧರ್ಮವನ್ನು ತ್ಯಜಿಸಿದರು. ಸಿಗೆಬರ್ಟ್ ಅರಸು ಮತಾಂತರದ ನಂತರವೇ ಎಸೆಕ್ಸ್ ಗೆದ್ದುಕೊಂಡದ್ದು. ಸಿಗೆಬರ್ಟ್ ದೀಕ್ಷೆ ಹೊಂದಿದ್ದು ಮತ್ತೊಬ್ಬ ಅರಸು ವೋಸ್ಟೈನ್ನ ಪ್ರಭಾವಕ್ಕೆ ಒಳಗಾಗಿ. ನಾರ್ಥಂಬರ್ ಲ್ಯಾಂಡ್ ತಾತ್ಪೂರ್ತಿಕವಾಗಿ ಅಧೀನವಾದದ್ದು ಅಲ್ಲಿಯ ಅರಸು ಎಡ್ವಿನ್ನ ಮತಾಂತರದ ನಂತರ. ಆದರೆ ಎಡ್ವಿನ್ ಮರಣದ ತಕ್ಷಣ ಅದು ಮತ್ತೆ ಕೈಜಾರಿತು. ನಂತರ ಬಂದ ಅರಸ ಓಸ್ವಾಲ್ಡ್ ಹೊಸದಾಗಿ ರಾಜ್ಯ ವಿಸ್ತರಣೆ ಕೈಗೊಂಡಾಗ ಮತ್ತೆ ಮತಾಂತರ ಹೊಂದಿತು. ಜರ್ಮನ್ ಜನತೆಯ ಮತಾಂತರ ಕಾರ್ಯದಲ್ಲಿ ಪ್ರಮುಖವಾದ ಪಾತ್ರ ವಹಿಸಿದ ಮುಖ್ಯ ವ್ಯಕ್ತಿ ಆ ದೇಶದ ಚಾರ್ಲ್ಸ್ ಮಾರ್ಟಿನ್. ಪೆಪಿನ್ ಮುಂತಾದ ಅರಸರ ಜೊತೆ ನಿಕಟ ಸಂಪರ್ಕ ಹೊಂದಿದ್ದ ಬನಿಫೇಸ್ ಎನ್ನುವ ಬಿಷಪ್. ಪೆಪಿನ್ ನೀಡಿದ ರಾಜಾಶ್ರಯಕ್ಕೆ ಪ್ರತಿಯಾಗಿ ಸೋಯಿನ್ಸನ್ಸ್ ಚರ್ಚ್ ಅವನ ಬಲಪ್ರಯೋಗದಿಂದ ರಾಜ್ಯಾಪಹರಣ ಮಾಡುವ ಕ್ರಮಕ್ಕೆ ಮಂಜೂರು ನೀಡಿತು. ಡೆನ್ಮಾರ್ಕ್ ಮೇಲಿನ ಗೆಲುವು ಅಲ್ಲಿಯ ರಾಜರುಗಳಾದ ಹೆರಾಲ್ಡ್ ಕ್ರಾಗ್, ಹೆರಾಲ್ಡ್
ಬ್ಲಾಸ್ಟ್ಯಾಂಡ್ ಮತ್ತು ಕಾನೂಟ್ ಮೊದಲಾದವರ ಧರ್ಮ ಪರಿವರ್ತನೆಯ ಮೂಲಕ ಸಾಧ್ಯವಾಯಿತು. ಸ್ವೀಡನ್ನಲ್ಲಿಯ ವೊಲೋಫ್ ಮೂಲಕ ಮತ್ತು ರಷ್ಯನ್ ಅಲ್ಲಿಯ ಅಧಿಪತಿ ವ್ಲಾದಿಮಿರ್ ಮತಾಂತರಗಳಿಂದಾಗಿ ಎಲ್ಲ ಕಡೆಗೂ ಕ್ರಿಶ್ಚಿಯನ್ ಧರ್ಮ ಮೊದಲು ಅರಸರು ಮತ್ತು ಅಧಿಪತಿಗಳ ಜೊತೆಗೆ ವ್ಯವಹರಿಸುವುದು ಕಂಡುಬರುತ್ತದೆ. ಎಲ್ಲ ಕಡೆಗೂ ಬಿಷಪ್ ಮತ್ತು ಮಠಾಧಿಕಾರಿಗಳು ತಾವು ಮಾತ್ರ ಆ ಧರ್ಮದ ಪ್ರತಿನಿಧಿಗಳೆಂದು ತೋರಿಸಿಕೊಳ್ಳುತ್ತಾರೆ. ಇಷ್ಟೇ ಅಲ್ಲ, ಒಂದು ಸಲ ಒಬ್ಬ ದೊರೆ ಆ ಧರ್ಮಕ್ಕೆ ಅಧೀನನಾದ ಬಳಿಕ ಅಲ್ಲಿ ಮಧ್ಯಕಾಲೀನ ಧರ್ಮ ಪ್ರಚಾರಕ ತಂಡಗಳಿಗೆ ಯಾವ ತಾರತಮ್ಯವಿಲ್ಲದೆ ತಮ್ಮ ಮತಾಂತರ ಕಾರ್ಯ ಮುಂದುವರಿಸಲು ಯಾವ ಅಡೆತಡೆಗಳು ಇರಲಿಲ್ಲ. ತಮ್ಮ ಅರಸು ಕ್ಲೋವಿಸ್ನನ್ನ ಅನುಸರಿಸಿ 3,000 ಯೋಧರು ಏಕಕಾಲಕ್ಕೆ ಮತಾಂತರ ದೀಕ್ಷೆ ಪಡೆದರು. ಎಥೆಲ್ಬರ್ಟ್ ಅರಸನ ಮತಾಂತರದ ಬಳಿಕ ಯಾವುದೇ ಸಿದ್ಧತೆ ಸೂಚನೆಗಳಿಲ್ಲದೆ ಅಲ್ಲಿಯ ಪ್ರಜೆಗಳನ್ನು ಮತಾಂತರಗೊಳಿಸಲಾಯಿತು. ಇತರರ ಉದಾಹರಣೆಗಳನ್ನು ಅನುಸರಿಸುವಲ್ಲಿ ಜರ್ಮನ್ನರು ಮಾತ್ರ ಅಷ್ಟು ಅವಸರ ಪಡಲಿಲ್ಲ. ರಷ್ಯಾದ ವ್ಲಾದಿಮಿರ್ ಮತದೀಕ್ಷೆಯ ಬಳಿಕ ಅಲ್ಲಿಯ ಜನ ಹಿಂಡುಗಟ್ಟಿ ದೀಕ್ಷೆ ಪಡೆಯಲು ಎಷ್ಟು ತೀವ್ರಾಸಕ್ತರಾಗಿದ್ದರೆಂದರೆ ಒಂದೇ ಕಾಲಕ್ಕೆ 100 ಜನರಿಗೆ ಮತ ಸಂಸ್ಕಾರ ನೀಡಲಾಯಿತು. ಒತ್ತಾಯ ಮತ್ತು ವಂಚನೆಗಳ ಮೂಲಕ ಕೂಡ ಮತಾಂತರಣದ ಸಂಗತಿಗಳು ಚರಿತ್ರೆಯಲ್ಲಿ ದಾಖಲಾಗಿವೆ. ಇಂದು ಧರ್ಮ ಹಿರಿಯರ ಆಸ್ತಿಪಾಸ್ತಿಯ ಒಂದು ಭಾಗವಾಗಿದೆ, ತಂದೆಯಿಂದ ಮಗನಿಗೆ ಸಾಗಿ ಬರುವ ಪಿತ್ರಾರ್ಜಿತ ವಸ್ತುವಾಗಿದೆ. ಈ ಬಗೆಯ ಮತಾಂತರಗಳಿಗೆ ಯಾವ ಅರ್ಥವಿದೆ, ಅದರಲ್ಲಿ ಯಾವ ಸ್ವಾಭಾವಿಕತೆ ಇದೆ? ಒಂದು ವೇಳೆ ಅಸ್ಪೃಶ್ಯರ ಮತಾಂತರ ಘಟಿಸುವುದಾದರೆ ಅವರಿಗೆ ಧಾರ್ಮಿಕ ಮೌಲ್ಯಗಳ ಪೂರ್ಣ ಸಮಾಲೋಚನೆ ಮತ್ತು ವಿವಿಧ ಧರ್ಮಗಳ ಉದಾತ್ತತೆಯ ಚಿಂತನೆಗಳ ಬಳಿಕ ಮಾತ್ರ. ಈ ಬಗೆಯ ಮತಾಂತರವನ್ನ ಸಹಜ ಮತಾಂತರವೆಂದು ಯಾಕೆ ಕರೆಯಲಾಗುವುದಿಲ್ಲ? ಪ್ರತಿಯಾಗಿ ಈ ಬಗೆಯ ಮತಾಂತರ ವಿಧಾನ ಇತಿಹಾಸದಲ್ಲಿಯೇ ಪ್ರಥಮ ಯಥಾರ್ಥ ಘಟನೆಯಾಗಿ ದಾಖಲೆಗೊಳ್ಳುವುದು. ಕಾರಣ ಅಸ್ಪೃಶ್ಯರ ಮತಾಂತರದ ಯಥಾರ್ಥ ಸ್ವರೂಪವನ್ನು ಅರಿತುಕೊಳ್ಳುವುದು ಕಷ್ಟ ಮತ್ತು ಯಾರಿಗಾದರೂ ಇದರ ಬಗ್ಗೆ ಸಂದೇಹ ಮೂಡಬಹುದಾಗಿದೆ. ಮೂರನೆಯದು ಅಸಮರ್ಪಕ ಆಲೋಚನೆಯ ಆಕ್ಷೇಪಣೆ. ಮತಾಂತರದಿಂದ ಅಸ್ಪೃಶ್ಯರಿಗೆ ದೊರೆಯುವ ರಾಜಕೀಯ ಲಾಭ ಕುರಿತು ಯಾರೂ ವಿವರಿಸಿಲ್ಲ. ಒಂದು ಪಕ್ಷ ರಾಜಕೀಯ ಲಾಭವಿರುವುದಾದರೆ ಅದು ಮತಾಂತರಕ್ಕೆ ನೇರ ಪ್ರಚೋದನೆ ಎಂದು ಯಾರೂ ಸಿದ್ಧ ಮಾಡಿಲ್ಲ. ಮತಾಂತರ ವಿರೋಧಿಗಳಿಗೆ ಮತಾಂತರದ ನೇರ ಪ್ರಚೋದನೆಯ ಲಾಭ ಅಥವಾ ಅದರಿಂದಾಗುವ ಆಕಸ್ಮಿಕ ಪ್ರಯೋಜನ, ಇವೆರಡರ ನಡುವಿನ ವ್ಯತ್ಯಾಸ ಕೂಡ ತಿಳಿದಂತಿಲ್ಲ. ಈ ರೀತಿ ವ್ಯತ್ಯಾಸದಲ್ಲಿ ಭೇದವಿಲ್ಲ ಎಂದು ಹೇಳಲು ಬಾರದು. ಅಸ್ಪೃಶ್ಯರಿಗೆ ಮತಾಂತರದಿಂದ ರಾಜಕೀಯ ಲಾಭವಾಗಬಹುದು, ನೇರ ರಾಜಕೀಯ ಲಾಭಕ್ಕಾಗಿ ಆಗುವ ಮತಾಂತರವನ್ನು ಅನೈತಿಕ ಮತ್ತು ಅಪರಾಧ ಎಂದು ಖಂಡಿಸಬಹುದು. ಆದ್ದರಿಂದ ಎಲ್ಲಿಯವರೆಗೆ ಮತಾಂತರ ವಿರೋಧಿಗಳು ಅಸ್ಪೃಶ್ಯರು ಅಪೇಕ್ಷಿಸುವ ಧರ್ಮಾಂತರ ರಾಜಕೀಯ ಲಾಭಕ್ಕಾಗಿ ಎನ್ನುವುದನ್ನು ಸಿದ್ಧ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಅವರ ಆಕ್ಷೇಪಣೆ ನಿರಾಧಾರ. ಒಂದು ವೇಳೆ ರಾಜಕೀಯ ಲಾಭ ಕೇವಲ ಆಕಸ್ಮಿಕವಾಗಿದ್ದರೆ ಮತಾಂತರದಲ್ಲಿ ಯಾವ ಅಪರಾಧವೂ ಇಲ್ಲ. ವಾಸ್ತವ ಸಂಗತಿಯೆಂದರೆ ಮತಾಂತರದಿಂದ ಅಸ್ಪೃಶ್ಯರಿಗೆ ಯಾವ ಹೊಸ ಲಾಭವೂ ಇಲ್ಲ. ಭಾರತೀಯ ಸಂವಿಧಾನ ಕಾಯ್ದೆ ಪ್ರಕಾರ ಪ್ರತಿ ಧಾರ್ಮಿಕ ಗುಂಪಿಗೂ ಪ್ರತ್ಯೇಕ ರಾಜಕೀಯ ಸುರಕ್ಷಿತತೆ ಇದೆ. ಇಂದಿನ ಪರಿಸ್ಥಿತಿಯಲ್ಲಿ ಅಸ್ಪೃಶ್ಯರು ಮುಸ್ಲಿಂ ಕ್ರಿಶ್ಚಿಯನ್ ಗುಂಪಿನ ಜನರಿಗೆ ಸಮಾನವಾದ ರಾಜಕೀಯ ಹಕ್ಕುಗಳನ್ನು ಹೊಂದಿದವರಾಗಿದ್ದಾರೆ. ಒಂದು ವೇಳೆ ಅವರು ಧರ್ಮಾಂತರ ಮಾಡಿದರೆ ಅದು ಈಗ ಇಲ್ಲದಿರುವ ಯಾವುದೇ ಹೊಸ ರಾಜಕೀಯ ಹಕ್ಕುಗಳನ್ನು ಪಡೆಯುವುದಕ್ಕಾಗಿ ಅಲ್ಲ. ಒಂದು ವೇಳೆ ಮತಾಂತರಿಗಳಾಗದಿದ್ದರೆ ಅವರಿಗಿರುವ ರಾಜಕೀಯ ಹಕ್ಕುಗಳನ್ನು ಎಂದಿನಂತೆ ಉಳಿಸಿಕೊಳ್ಳುತ್ತಾರೆ. ಮತಾಂತರಕ್ಕೂ ರಾಜಕೀಯ ಲಾಭಕ್ಕೂ ಸಂಬಂಧವಿಲ್ಲ. ಈ ರೀತಿ ಮಾಡಲಾದ ಭೀಕರ ಆರೋಪ ತಿಳುವಳಿಕೆ ಇಲ್ಲದೆ ಮಾಡಿದುದಾಗಿದೆ. ಎಲ್ಲ ಧರ್ಮಗಳ ಬೋಧೆಯೂ ಒಂದೇ ಎನ್ನುವುದು ಎರಡನೆಯ ಆಕ್ಷೇಪಣೆ. ಎಲ್ಲ ಧರ್ಮಗಳು ಬೋಧಿಸುವುದು ಅದನ್ನೇ ಎನ್ನುವ ತತ್ವದ ಆಧಾರದ ಮೇಲೆ ಧರ್ಮಗಳಲ್ಲಿ ತರತಮ ಮಾಡಲು ಬಾರದು. ಸಕಲರ ಕಲ್ಯಾಣ ಸಾಧನೆಯೇ ಜೀವನದ ಸಾರ್ಥಕತೆ ಎನ್ನುವುದು ಎಲ್ಲ ಧರ್ಮಗಳ ಸಮಾನ ಗುರಿ ಎನ್ನುವ ತತ್ವವನ್ನು ಒಪ್ಪಬಹುದು. ಈ ಧೋರಣೆಯವರೆಗೆ ಇಂಥ ತಾತ್ವಿಕ ಸಾಮರ್ಥ್ಯವನ್ನು ಸ್ವೀಕರಿಸಬಹುದು. ಆದರೆ ಈ ಬಗೆಯ ನಿಲುವು ದಾಟಿ ಕೇವಲ ಈ ತಾತ್ವಿಕತೆಯಿಂದಾಗಿಯೇ ಧರ್ಮಗಳಲ್ಲಿ ವ್ಯತ್ಯಾಸವಿಲ್ಲ ಎಂದು ಹೇಳಿದಾಗ ಈ ತತ್ವ ಪೊಳ್ಳಾಗುತ್ತದೆ. ಸಕಲರ ಲೇಸು ಬಯಸುವ ನಿರಂತರ ಸಾಧನೆ ಜೀವನದ ಅರ್ಥ ಎಂದು ಬೋಧಿಸುವಲ್ಲಿ ಎಲ್ಲ ಧರ್ಮಗಳು ಒಂದೇ ಆಗಿರಬಹುದು. ಆದರೆ ಶ್ರೇಯಸ್ಸು ಎಂದರೇನು ಎನ್ನುವ ಪ್ರಶ್ನೆಗೆ ಎಲ್ಲ ಧರ್ಮಗಳ ಉತ್ತರ ಒಂದೇ ಆಗಿಲ್ಲ. ಈ ದೃಷ್ಟಿಯಿಂದ ಅವು ಖಂಡಿತ ಒಂದಕ್ಕಿಂತ ಒಂದು ಭಿನ್ನ. ಒಂದು ಸರ್ವರು ಸೋದರರು ಎನ್ನುವುದನ್ನು ಸಾರಿದರೆ ಮತ್ತೊಂದು ಜಾತಿ ಮತ್ತು ಅಸ್ಪೃಶ್ಯತೆ ಒಳ್ಳೆಯದು ಎಂದು ಹೇಳುತ್ತದೆ. ಎಲ್ಲ ಧರ್ಮಗಳಿಗೂ ಒಂದೇ ಸ್ವರೂಪವಿಲ್ಲ ಎನ್ನುವುದು ಮತ್ತೊಂದು ವಾಸ್ತವಾಂಶ. ಧರ್ಮ ಕಲ್ಯಾಣವೆಂದರೆ ಏನು ಎನ್ನುವುದನ್ನು ವಿವರಿಸುವ ಅಧಿಕಾರದ ಜೊತೆಗೆ ಕಲ್ಯಾಣ, ವಿಕಾಸ ಮತ್ತು ಪ್ರಸರಣದ ಚಾಲಕ ಶಕ್ತಿಯೂ ಆಗಿದೆ. ಆದರೆ
ಮಾನವ ಕಲ್ಯಾಣ ಸಾಧನೆ ಮತ್ತು ಪ್ರಸರಣಗಳನ್ನು ಪ್ರತಿಪಾದಿಸುವ ಧರ್ಮಗಳು ಅವುಗಳ ಸಾಧನೆಗಾಗಿ ಅನುಸರಿಸುವ ವಿಧಾನ ಕುರಿತು ಒಮ್ಮತ ತಾಳಿವೆಯೇ? ಪ್ರೊಫೆಸರ್ ಟೀಲೆ ಧರ್ಮವನ್ನು ಕುರಿತು ಎತ್ತಿ ತೋರಿಸಿದ ಮಾತುಗಳಂತೆ, ಧರ್ಮ ಮಾನವ ಪ್ರಪಂಚದ ಒಂದು ಪ್ರಚಂಡ ಶಕ್ತಿ. ರಾಷ್ಟ್ರಗಳನ್ನು ಛಿದ್ರಗೊಳಿಸಿದ್ದು ಮತ್ತು ಒಗ್ಗೂಡಿಸಿದ್ದು, ಸಾಮ್ರಾಜ್ಯಗಳು ಹರಿದು ಹಂಚಿ ಹೋಗುವಂತೆ ಮಾಡಿದ್ದು ಮತ್ತು ಸಂಯುಕ್ತಗೊಳಿಸಿದ್ದು, ಅತ್ಯಂತ ಕ್ರೂರ ಪಾಶವೀಕೃತ್ಯಗಳಿಗೆ ಪದ್ಧತಿಗಳಿಗೆ ಸಮ್ಮತಿ ನೀಡಿದ್ದು ಧರ್ಮವೇ. ಅದ್ಭುತ ಶೌರ್ಯ, ಸಾಹಸ, ಪರಿತ್ಯಾಗ, ಶಕ್ತಿ, ಭಕ್ತಿ, ಭೀಕರ ಯುದ್ಧ, ರಕ್ತಪಾತ, ಬಂಡಾಯ ಮತ್ತು ಶಿಕ್ಷೆಗಳು, ಜೊತೆಗೆ ರಾಷ್ಟ್ರಗಳ ಸ್ವಾತಂತ್ರ್ಯ, ಸಮೃದ್ಧಿ, ಶಾಂತಿ, ಎಲ್ಲಕ್ಕೂ ಧರ್ಮವೇ ಪ್ರೇರಕ ಶಕ್ತಿ. ಒಮ್ಮೆ ದೌರ್ಜನ್ಯಗಳ ಪಕ್ಷಪಾತ, ಮತ್ತೊಮ್ಮೆ ಬಿಗಿದ ಶೃಂಖಲೆಗಳನ್ನು ಕತ್ತರಿಸುವುದು, ಮತ್ತೆ ವಾಸ್ತವ ಜೀವನದ ಹಿತಕ್ಕಾಗಿ ಸರ್ವಶ್ರೇಷ್ಠ ನಾಗರಿಕತೆಯ ಬೆಳವಣಿಗೆಗಾಗಿ ಕರೆ ಕೊಡುವುದು, ಮತ್ತೆ ಕೆಲವು ಸಲ ಕಲೆ ವಿಜ್ಞಾನಗಳ ಪ್ರಗತಿಗೆ ಕಡುವೈರಿಯಾಗುವುದು, ಇಂಥ ಹೈದಾಟಗಳಲ್ಲದೆ ಅವರು ಕಲ್ಪಿಸಿರುವ ಲೋಕ ಕಲ್ಯಾಣ ವಿಕಾಸದ ವಿಧಾನಗಳಲ್ಲಿ ಕೆಲವು ಸ್ಥಿರ ಭೇದಗಳಿವೆ. ಹಿಂಸೆಯನ್ನು ಪ್ರತಿಪಾದಿಸುವ ಧರ್ಮಗಳಿಲ್ಲವೇ? ಅಹಿಂಸೆಯನ್ನು ಪ್ರತಿಪಾದಿಸುವ ಧರ್ಮಗಳಿಲ್ಲವೇ? ಈ ಸಂಗತಿಗಳನ್ನು ಗಮನಿಸಿದರೆ ಎಲ್ಲ ಧರ್ಮಗಳು ಒಂದೇ, ಒಂದು ಹೆಚ್ಚು ಕಡಿಮೆ ಇಲ್ಲ ಎನ್ನುವ ಮಾತು ಹೇಗೆ ಹೇಳುವುದು? ಎರಡನೆಯ ಆಕ್ಷೇಪಣೆಯನ್ನು ಎತ್ತುವುದರ ಮೂಲಕ ಯಾವುದೇ ಹಿಂದೂ ವ್ಯಕ್ತಿ ಹಿಂದೂ ಧರ್ಮದ ಗುಣಪರೀಕ್ಷೆಯನ್ನು ತಪ್ಪಿಸ ಬಯಸುತ್ತಾನೆ. ಮತಾಂತರದ ವಾದ ವಿವಾದಗಳಲ್ಲಿ ಯಾವನೇ ಒಬ್ಬ ಹಿಂದೂ ಕೂಡ ಹಿಂದೂ ಧರ್ಮದಲ್ಲಿ ಯಾವ ದೋಷವಿದೆ ಎಂದು ಸಿದ್ಧ ಮಾಡಿ ತೋರಿಸಲು ಯಾವ ಅಸ್ಪೃಶ್ಯರನ್ನೂ ಆಹ್ವಾನಿಸಲಿಲ್ಲ. ಹಿಂದೂಗಳು ಕೇವಲ ತೌಲನಿಕ ಧರ್ಮಜ್ಞಾನದಿಂದ ಹುಟ್ಟಿಕೊಂಡ ಧೋರಣೆಗಳ ಸೆರಗಿನಲ್ಲಿ ಆಸರೆ ಪಡೆಯ ಬಯಸುತ್ತಾರೆ. ತೌಲನಿಕ ಧರ್ಮಶಾಸ್ತ್ರ ಅಪೌರುಷೇಯವೆಂದು ಸಾರಿಕೊಳ್ಳುವ ಎಲ್ಲ ಧರ್ಮಗಳ ವಾರಸುದಾರಿಕೆಯ ಅಹಂಕಾರವನ್ನು ಚೂರುಗೊಳಿಸಿದೆ. ಅಪೌರುಷೇಯವಾದ ತಮ್ಮ ಧರ್ಮವೇ ನಿಜ, ಇತರ ಧರ್ಮಗಳು ಪೊಳ್ಳು ಎನ್ನುವ ಮಾತನ್ನು ಹುಸಿಗೊಳಿಸಿವೆ. ಅಪೌರುಷೇಯ ಎನ್ನುವ ಮಾತು ತುಂಬಾ ಅಸ್ಥಿರ, ನಿರಂಕುಶ ರೂಪದ್ದಾಗಿದ್ದು, ನಿಜ ಧರ್ಮ ಮತ್ತು ಪೊಳ್ಳು ಧರ್ಮಗಳ ನಡುವಿನ ವ್ಯತ್ಯಾಸಗಳನ್ನು ಅರಿತುಕೊಳ್ಳುವವರೆಗಲ್ಲಾಗುವ ಸತ್ವವನ್ನು ಹೊಂದಿರದ ಚಪಲ ಗುಣ ಹೊಂದಿತ್ತು. ಇದು ತೌಲನಿಕ ಧರ್ಮಶಾಸ್ತ್ರ ಧಾರ್ಮಿಕ ವಿವೇಚನೆಗೆ ನೀಡಿದ ಮಹತ್ವದ ಕಾಣಿಕೆ. ಆದರೆ ಎಲ್ಲ ಧರ್ಮಗಳೂ ಒಳ್ಳೆಯವು, ಪರಸ್ಪರ ಮೇಲೂ ಕೀಳು ಎಂದು ವಿವೇಚಿಸುವುದು ನಿಷ್ಪ್ರಯೋಜಕ, ಹಿತಕಾರಿಯಲ್ಲ, ಈ ಬಗೆಯ ಭಾವನೆಗಳನ್ನು ಸಾರ್ವಜನಿಕರಲ್ಲಿ ಮೂಡಿಸಿದ ಅಶ್ರೇಯಸ್ಸು ಕೂಡ ತೌಲನಿಕ ಧರ್ಮಶಾಸ್ತ್ರಕ್ಕೆ ಇದೆ.